ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಮುಂದಿನ ವಿಧಾನಸಭಾ ಕ್ಷೇತ್ರ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಕಾಂಗ್ರೆಸ್ನ ಆನಂದ್ ನ್ಯಾಮ್ಗಢರು ಎಂ ಎಲ್ ಎ ಆಗಿದ್ದಾರೆ ಬಿಜೆಪಿಯಿಂದ ಸ್ಟ್ರಾಂಗ್ ಆಸ್ಪಿರೆಂಟ್ಸ್ ಈಗ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಶ್ರೀಕಾಂತ್ ಕುಲಕರ್ಣಿ ಸೊ ಹಿಂದೆ ಎಂ ಎಲ್ ಎ ಆಗಿದ್ರು ಬಿಜೆಪಿಯಿಂದ ಅವರು ಕೂಡ ಟಿಕೆಟ್ ಆಸ್ಪರೆಂಟ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಜೊತೆಗೆ ಬಸವರಾಜ್ ಸಿಂಧೂರ ಇವರು ಕೂಡ ಬಿ ಜೆ ಪಿಯಿಂದ ಟಿಕೆಟ್ಗಾಗಿ ತುಂಬ ಸಾಕಷ್ಟು ಸರ್ಕಸ್ತನ್ನು ಮಾಡ್ತಿದ್ದಾರೆ ಬಟ್ ಎಕ್ಸ್ ಎಮ್ ಎಲ್ ಎ ಶ್ರೀಕಾಂತ್ ಕುಲಕರ್ಣಿ ಪರ ಬಿ ಜೆ ಪಿ ಒಲ ತೋರಿಸುತ್ತಾ ಜೊತೆಗೆ ಅವ್ರ ಸಮುದಾಯದಲ್ಲೂ ಕೂಡ ಬ್ರಾಹ್ಮಣ ಸಮುದಾಯ ಇನ್ನು ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ನಲ್ಲಿ ಈಗ ಆನಂದ ನ್ಯಾಮಗೌಡ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಅವ್ರಿಗೆ ಟಿಕೆಟ್ ಸಿಗಬಹುದು ಜೊತೆಗೆ ಶಿವಕುಮಾರ್ ಬೆಳಗ್ಗೆ ಕೂಡ ಟಿಕೆಟ್ಗಾಗಿ ಶಶಿಕುಮಾರ್ ಶಶಿಕುಮಾರ್ ಬೆಳಗಿ ಕೂಡ ಟಿಕೆಟ್ಗಾಗಿ ಸ್ವಲ್ಪ ಕಸತ ನಡೆಸ್ತಾ ಇದ್ದಾರೆ ಬಟ್ ಸಿಟಿಂಗ್ ಎಮ್ ಎಲ್ ಎ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಡಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಪ್ಯೂರ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕದನ ಸೊ ಶಿವ ಕಳೆದ ನಮ್ಮ ಒಂದು ಸರ್ವೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಇತ್ತು ಸೊ ಈ ಬಾರಿ ಕೂಡ ನಾವು ಕಾಂಗ್ರೆಸ್ ಪರ ಒಲ್ವಿದ್ದಂತೆ ಕಾಣಿಸ್ತಾ ಇದೆ ಚುನಾವಣೆಯಲ್ಲಿ ಸಿದ್ದು ನ್ಯಾಮಗೌಡರು ಗೆದ್ದಿದ್ದು ಎರಡ್ ಸಾವಿರದ ಕುಲ್ಕರ್ಣಿ ಆಪೋಸಿಟ್ ತೀರ್ಕೋತಾರೆ ಆನಂದ್ ನ್ಯಾಮಗೌಡ ಬೈ ಎಲೆಕ್ಷನ್ ಗೆಲ್ ಥರ ಶ್ರೀಕಾಂತ್ ಕುಲಕರ್ಣಿ ಸೋಲ್ತಾರೆ ಆ ಸೋಲಿಗೆ ಹಿಂದೆ ಕಾರಣ ಸಂಗಮೇಶ್ ನಿರಾಣಿ ಅವರು ಇಂಡಿಪೆಂಡೆಂಟ್ ನಿಂತಿದ್ರು ಮೊನ್ನೆ ಈಗ ಸಂಗಮೇಶ್ ನಿರಾಣಿ ಅಖಾಡದಿಂದ ದೂರ ಶ್ರೀಕಾಂತ್ ಕುಲಕರ್ಣಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಬಸವರಾಜ್ ಸಿಂಧೂರ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ರೈತ ಹೋರಾಟದಲ್ಲಿ ಭಾಗಿಯಾಗಿ ಇತ್ತಲ ಕಡೆ ಆನಂದ್ ನ್ಯಾಮಗೌಡ್ರ ಇದಾರೆ ಅವ್ರಿಗೆ ಶಶಿಕುಮಾರ್ ಅಂತ ಅವ್ರು ಟಿಕೆಟ್ ಕೇಳ್ತಾರೆ ಕಾಂಗ್ರೆಸ್ ಟಿಕೆಟ್ ಕೊಡಿ ಅಂತ ಜೈನ ಸಮುದಾಯಕ್ಕೆ ಸೇರಿದವರು ಅವ್ರ್ ಹದ್ನೈದು ಸಾವಿರ ಓಟ್ ಇದೆ ಕೊಟ್ರೆ ಕೊಡಿ ಕೊಡದೆ ನಾನು ಇಂಡಿಪೆಂಡೆಂಟ್ ಪಕ್ಷೇತ್ರವಾಗಿ ಅಲ್ಲಿ ಶಶಿಕುಮಾರ್ ಬೆಳಗಲಿ ಕಂಟೆಸ್ಟ್ ಮಾಡೋ ಫಿಕ್ಸ್ ಎರಡನೇದು ಸಿಂಧೂರ ಅವ್ರನ್ನ ಪಕ್ಷದಿಂದ ಹೊರ ಹಾಕೋಕೆ ಶ್ರೀಕಾಂತ್ ಕುಲ್ಕೊಂಡು ಟ್ರೈ ಮಾಡ್ತಾವ್ರೆ ಯಾಕೆಂದ್ರೆ ಆಮೇಲೆ ಇನ್ನೊಂದು ವಿಷಯ ಟಿಕೆಟ್ ನಮ್ಮನೆ ಬಾಗ್ಲಿಕ್ ಬರುತ್ತೆ ಅಂತ ಶ್ರೀಕಾಂತ್ ಕುಲಕರ್ಣಿ ಅವ್ರಿಗೂ ನೆನಪಿರ್ಲಿ ಇದು ಬಸುಂಗುಡಿನೋ ರಾಜಾಜಿ ಜೈ ನಗರನೋ ಅಲ್ಲ ಯಾಕೆಂದ್ರೆ ಬ್ರಾಹ್ಮಣರು ಸಮುದಾಯ ಜಾಸ್ತಿ ಐತೆ ಅವ್ರಿಗೆ ಕೊಡಬೇಕು ಅಂತ ಲಿಂಗಾಯತ ಸಮುದಾಯ ಜಾಸ್ತಿ ಇರೋ ಜಾಗದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರೋದು ರಾಜಕೀಯ ಮಾಡಬಾರ್ದು ಏನಿಲ್ಲ ಮಾಡೋದು ಓಕೆ ಬಟ್ ಟಿಕೆಟ್ ನಮ್ಮನೆ ಬಾಗ್ಲಿಗೆ ಬರುತ್ತೆ ಅಂತ ಕುತ್ಕೊಂಡ್ನಲ್ಲಿ ಹೇಳ್ಕೊಳ್ಳೋದಿದೆಯಲ್ಲ ಇನ್ನೊಬ್ರು ಯಾರನ್ನೋ ಆಚಕ ಹಾಕೋದಿದ್ಯಲ್ಲ ಅದು ಒಳ್ಳೆ ಅಲ್ಲ ಇಲ್ಲೇನು ಲೋಕಲ್ ಟ್ರೆಂಡು ನೀವೇನಾದ್ರು ಬಸವರಾಜ್ ಅವ್ರಿಗೆ ಬಿಜೆಪಿ ಟಿಕೆಟ್ ಬಸವರಾಜ್ ಸಿಂಧೂರ್ ಗೆಲ್ತಾರೆ ಅಂತಿದೆ ನಮ್ಮ ಅಕ್ಟೋಬರ್ ಸರ್ವೆ ಕಾಂಗ್ರೆಸ್ ಕಿತ್ತು ನವೆಂಬರ್ ಸರ್ವೆ ಕೂಡ ಕಾಂಗ್ರೆಸ್ ಇದೆ ಇಲ್ಲಿ ಬಸವರಾಜ್ ಸಿಂಧೂರ್ ಟಿಕೆಟ್ ಕೊಟ್ರೆ ಬಿಜೆಪಿ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತ ರೈತ ಹೋರಾಟ ಅವ್ರಿಗೆ ಹೋರಾಟದ ಬಗ್ಗೆ ಆಗುತ್ತೆ ಅವ್ರಿಗೆ ಕೊಟ್ರೆ ಬಿಜೆಪಿ ಗೆಲ್ಲುತ್ತೆ ಅಂತಿದೆ ಕುಲ್ಕಾಣಿಗೆ ಕೊಟ್ರೆ ಶ್ರೀಕಾಂತ್ ಕುಲ್ಕಾಣಿಗೆ ಕೊಟ್ರೆ ಇಲ್ಲಿ ಬಿಜೆಪಿ ಗೆಲ್ಲ ಕಾಂಗ್ರೆಸ್ ಆಗುತ್ತೆ ಅನ್ನೋದು ಜಮಖಂಡಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ